ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ತುಮಕೂರು ನಗರದ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಈ ಬಾರಿಯ 2024 ವಸ್ತು ಪ್ರದರ್ಶನವು 60ನೇ ವರ್ಷಕ್ಕೆ ಕಾಲಿರಿಸಿದ್ದು, ಈ ವಸ್ತು ಪ್ರದರ್ಶನದಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಗಳು ಸರ್ಕಾರದ ಪ್ರಗತಿಪರ ಮಾಹಿತಿಯನ್ನು, ಸರ್ಕಾರದ ಸೌಲಭ್ಯಗಳನ್ನು ಜನತೆಗೆ ಪರಿಚಯಿಸಿದೆ ಎಂದು ಮಠದ ಜಂಟಿ ಕಾರ್ಯದರ್ಶಿ ಶಿವಕುಮಾರ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಂಟಿ ಕಾರ್ಯದರ್ಶಿ ಶಿವಕುಮಾರ್, 20 ಇಲಾಖೆಯ ಮಳಿಗೆಗಳ 175 ವಾಣಿಜ್ಯ ಮಳಿಗೆಗಳು, ಒಟ್ಟು 195 ಮಳಿಗೆಗಳನ್ನು ಒಳಗೊಂಡಿರುತ್ತದೆ. ಹಾಗೂ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯದ ವತಿಯಿಂದ 80 ಮತ್ತು 40 ಅಡಿ ಅಳತೆಯ ವಿಶೇಷ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಮತ್ತು ಬೆಂಗಳೂರು ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ವತಿಯಿಂದ 50 ಮತ್ತು 20 ಅಡಿ ಅಳತೆಯ ಜಾಗದಲ್ಲಿ ಸರ್ಕಾರದ ಹಲವು ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವ ಮಳಿಗೆಗಳು ವ್ಯವಸ್ಥೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. 20 ಇಲಾಖಾ ಮಳಿಗೆಗಳು, 175 ಖಾಸಗಿ ವಾಣಿಜ್ಯ ಮಳಿಗೆಗಳು, ಒಟ್ಟು 195 ಮಳಿಗೆಗಳು ಭಾಗವಹಿಸಿವೆ. ಬಹಳ ಮುಖ್ಯವಾಗಿ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯದವರು 80 ಮತ್ತು 40 ಒಂದು ಜಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆಯೇ ಬೆಂಗಳೂರಿನ ವಾರ್ತಾ ಮತ್ತು ಪ್ರಚಾರ ಇಲಾಖೆಯವರು 50x50 ದೊಡ್ಡ ಒಂದು ಪ್ರದೇಶದಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ದೃಷ್ಟಿಯಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಟಾಲನ್ನು ತೆರೆದಿದ್ದಾರೆ. ಹಾಗೆಯೇ ಹಾವೇರಿಯ ಕೃಷಿ ಮತ್ತು ಹಾವೇರಿಯ ಒಂದು ಕೃಷಿ ಮತ್ತು ರೈತರ ಪರಿಕರಗಳ ಒಂದು ಪ್ರದರ್ಶನವು ಕೂಡ ಈಗಾಗಲೇ ವಿಶೇಷವಾದ ವ್ಯವಸ್ಥೆಯಾಗಿದೆ. ಮತ್ತು ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ವೈದ್ಯಕೀಯ ಕಾಲೇಜಿನ ಆಸ್ಪತ್ರೆಯ ಪರಮೇಶ್ವರ್ ಅವರು ನಮ್ಮ ರಾಮ ಮಂದಿರದ ಮಾದರಿಯ ಒಂದು ಪ್ರದರ್ಶನದ ವ್ಯವಸ್ಥೆ ಕೂಡ ಅವರು ಒಂದು ಶ್ರಮವನ್ನು ವಹಿಸಿ ಆದ ಕೆಲಸವನ್ನು ಮಾಡ್ತಾರೆ. ಬಹಳ ಮುಖ್ಯವಾಗಿ ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ತುಮಕೂರು ಜಿಲ್ಲೆಯ ವಿವಿಧ ಎಲ್ಲ ಇಲಾಖಾ ಮುಖ್ಯಸ್ಥರುಗಳ ಶ್ರಮ, ಸಹಕಾರ ಮತ್ತು ಪ್ರೀತಿ ವಿಶ್ವಾಸಗಳಿಂದ ಎಲ್ಲ ವರ್ಷದ ವಸ್ತು ಪ್ರದರ್ಶನ ಬಹಳ ಯಶಸ್ವಿಯಾಗಿ ನಡೀತಾ ಬಂದಿದೆ. ಈ ವರ್ಷವೂ ಕೂಡ ನಾವು ಅವರೆಲ್ಲರ ಸಹಕಾರ ಶ್ರಮವನ್ನು ನಿರೀಕ್ಷಿಸಿ ಈ ವಸ್ತು ಪ್ರದರ್ಶನ ಬಹಳ ಉತ್ತಮವಾಗಿ ನಡೀತದೆ ಅಂತ ನಾವು ಆಶಿಸ್ತಾ ಇದ್ದೇವೆ. ಮತ್ತು ನಮ್ಮ ಶ್ರೀಮಠದ ವಿದ್ಯಾಸಂಸ್ಥೆ ನಂತರ ಮಾತನಾಡಿದ ಜಂಟಿ ಕಾರ್ಯದರ್ಶಿ ಕಂಬಂ ರೇಣುಕಯ್ಯ, ಈ ಬಾರಿಯ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವು 15 ದಿನಗಳು ಜರುಗಲಿದ್ದು, ದಿನಾಂಕ 26/2/2024 ಆರಂಭವಾಗಿ 11/3/2024 ಅಂತ್ಯವಾಗಲಿದೆ. ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಸ್ಥಾಪಿತವಾಗಿ ಇಲ್ಲಿಗೆ ವಜ್ರ ಮಹೋತ್ಸವವನ್ನು ಆಚರಿಸುವ ಸನಿಹವಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಎಲ್ಲರನ್ನೂ ಕರೆಸಿ ಇಲ್ಲಿ ಸಂಜೆ 6ರಿಂದ ರಾತ್ರಿ 11-12 ಗಂಟೆವರೆಗೂ ಕೂಡ ಈ ಬೆಳ್ಳಿ ಪಾಲ್ಕೆ ದಿವಸ, ಶಿವರಾತ್ರಿ ದಿವಸ, ಅದು ಇಡೀ ರಾತ್ರಿ ಕೂಡ ನಡೆಯುತ್ತದೆ. ಆಮೇಲೆ ಶಾಲಾ ಮಕ್ಕಳಿಗೆ ಕಾರ್ಯಕ್ರಮಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ ಮತ್ತು ಸುಗಮ ಸಂಗೀತ ಗಾಯಕರಿಗೆ ಇಲಾಖೆ ಕೊಟ್ಟಿದ್ದೇವೆ. ಎಲ್ಲರಿಗೂ ಸ್ವಾಮೀಜಿ ಹೇಳಿದ್ದಾರೆ ಅವರಿಗೆ ಏನು ಗೌರವ ಧನವನ್ನು ಕೊಡಬೇಕೋ ಆ ಗೌರವ ಧನವನ್ನು ಕೂಡ ನಾವು ಕೊಡ್ತಾರೆ. ಸಾಮಾನ್ಯ ಒಂದೊಂದು ಪೌರಾಣಿಕ ನಾಟಕಗಳಿಗೆ 40-50 ಸಾವಿರ ರೂಪಾಯಿ ಗೌರವ ಧನವನ್ನು ಕೊಡ್ತೇವೆ. ಅವರಿಗೆ ನಮ್ಮ ಸ್ಮರಣ ಫಲಕವನ್ನು ಕೊಡ್ತೇವೆ, ಪ್ರಶಸ್ತಿ ಪತ್ರವನ್ನು ಕೊಡ್ತೇವೆ. ಗೌರವಯುತವಾಗಿ ಅಂದರೆ ಹಿಂದೆ ಮೈಸೂರಿನ ಮಹಾರಾಜರು ಕಲೆಗೆ ಪ್ರೋತ್ಸಾಹ ಕೊಟ್ಟು ಅವರನ್ನು ಕಲಿಸಿ ಸನ್ಮಾನ ಮಾಡ್ತೀವಿ. ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಆ ಸಂಪ್ರದಾಯ ಕೊಟ್ಟಿದ್ದಾರೆ. ಕಲಾವಿದರನ್ನು ಕಲಿಸಿ ಅಲ್ಲಿ ಅವರಿಗೆ ಸಂಪ್ರದಾಯದಂತೆ ಅವರಿಗೆಲ್ಲವನ್ನು ಕಲಿಸ್ತಕ್ಕಂಥವ್ರು ಮಾಡಿದ್ದೇವೆ. ಇಷ್ಟು ಚೆನ್ನಾಗಿ ನಮಗೆ ಈಗ ಏನಾಗಿದೆ ಅಂದರೆ ನಮಗೆ 11ಕ್ಕೆ ವಸ್ತು ಪ್ರದರ್ಶನ ಮುಕ್ತಾಯವಾಗ್ತಾ ಇತ್ತು, ಒಂದು ದಿನ ಮುಂದೂಡಿತ್ತು. 12ನೇ ತಾರೀಕಿನವರೆಗೂ ಕೂಡ March 11 ಪ್ರಾಸ್ಪೆಕ್ಟ್ನಲ್ಲಿ March 11 ಇದೆ ಸ್ವಾಮೀಜಿಯವರ ಅಪೇಕ್ಷೆ ಮೇರೆಗೆ. ಕೆಲವತ್ತು ಜಪ್ಪೋತ್ಸವ ಇರೋದ್ರಿಂದ ಇನ್ನೊಂದು ದಿವಸ ಮುಂದೂಡಿ ಅಂತೇಳಿ 12ನೇ ತಾರೀಕಿನವರೆಗೂ ಕೂಡ 16 ದಿವಸಗಳ ಕಾಲ ನಿರಂತರವಾಗಿ ನಡೀತಾ ಇದೆ. ಆಮೇಲೆ ಇಲ್ಲಿ ಬಂದಿರ್ತಕ್ಕಂಥ ಯಾರಿಗೂ ಸ್ಟಾಲ್ ಇಲ್ಲ ಅಂದಿಲ್ಲ. ಎಲ್ಲರೂ ಕೂಡ ಇಲ್ಲಿ ಯಾವ್ಯಾರಿಗೆ ಈ ಮನೆ ಬಂದಿದ್ದ ಯಾರು ಹುಬ್ಳಿ ಮತ್ತು ಧಾರವಾಡದವರು ಇಬ್ಬರು ಹೆಂಗಸುಗಳು ಬಂದು ಕೂತ್ಕೊಂಬರು ನಮಗೆ ಸ್ಟಾಲ್ ಇಲ್ಲ ಅಂತ. ನಮ್ಮ ಸೆಕ್ರೆಟರಿ ಅವಕಾಶ ಮಾಡ್ಕೊಂಡಿದ್ದರು, ಅವ್ರಿಗೂ ಮಾಡ್ಕೊಡ್ತೀವಿ. ಇಲ್ಲಿ ಅವ್ರು ಏನೋ ಒಂದು ಅವ್ರು ಹೇಳ್ತಾರೆ ನಮ್ಗೆ ಆದಾಯ ಮುಖ್ಯವಲ್ಲ, ಇಲ್ಲೇನೋ ಒಂದು ನಾವು ಹಾಕೋದ್ರಲ್ಲಿ ಬಹಳ ಸಂತೋಷವಾಗುತ್ತೆ. ಈ ರೀತಿಯಾಗಿ ಅದ್ದೂರಿಯಾಗಿದೆ. ನಿಮ್ಮೆಲ್ಲರ ಸಹಕಾರ ಸದಾ ನಮ್ಮಲ್ಲಿರಲಿ. ಇದರಲ್ಲಿ ನಡೀತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತಾವೆಲ್ಲ ಬಂದು ಅದನ್ನೆಲ್ಲವನ್ನು ಕೂಡ ನೀವು ಮಾಡಬೇಕು ಅಂತ. ಆಮೇಲೆ ಇನ್ನೊಂದು ಏನಂದರೆ ಈ ಸತಿ ನಾವು ಬೆಂಗಳೂರಿಗೆ MP ಪಾಟೀಲ್ ಅವ್ರನ್ನ ಕಾಣಕೊಂಡಾಗ ಅವ್ರು ಹೇಳಿದರು ರೇ ಇರೋದೆಲ್ಲ ಉದ್ಘಾಟನಾ ಸಮಾರಂಭಕ್ಕೆ ಅಂದ್ಬಿಟ್ಟು ಕೋಡಪ್ಪ ಅಂಡಕ್ಕೆ ಬಂದದ್ದು ಅಕಸ್ಮಾತ್ ಮುಕ್ತಾಯ ಸಮಾರಂಭಕ್ಕೆ ನಾವು ಬರಲು ಅಂತಕ್ಕಂಥ ಒಂದು ಸೂಚನೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಂಟಿ ಕಾರ್ಯದರ್ಶಿ ಕಂಬಂ ರೇಣುಕಯ್ಯ, ಜಂಟಿ ಕಾರ್ಯದರ್ಶಿ ಶಿವಕುಮಾರ್, ಎಂ ಗಂಗಾಧರಯ್ಯ, ಮೋಹನ್ ಮತ್ತಿತರರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ರಾಯಭಾಗ ತಾಲೂಕಿನ ಮುಗಳಕೋಡ ಹೊರವಲಯದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಬೈಕಿಗೆ ಡಿಕ್ಕಿಯಾಗಿ ಕಾರು ಪಲ್ಟಿಯಾಗಿದ್ದು ಒಂದೇ ಕುಟುಂಬದ 3 ಸಾವನ್ನಪ್ಪಿದ್ದಾರೆ.
ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡ ಹೊರವಲಯದಲ್ಲಿ ಘಟನೆ ನಡೆದಿದೆ. ಘಟನೆಯಲ್ಲಿ ಮೂಡಲಗಿ ತಾಲೂಕಿನ ಗುರ್ಲಾಪುರದ ಮಲ್ಲಿಕಾರ್ಜುನ ಮರಾಠೆ, ಲಕ್ಷ್ಮೀ ಮರಾಠ, ಆಕಾಶ ಮರಾಠೆ, ನಿಪನಾಳ ಗ್ರಾಮದ ಬೈಕ್ ಸವಾರ ಶ್ರೀಕಾಂತ ಪಡತರಿ, ಮುಗಳಕೋಡ ಗ್ರಾಮದ ನಿವಾಸಿ ನಾಗಪ್ಪ ಎಡವನ್ನವರ ಮೃತ ದುರ್ದೈವಿಗಳು. ಇಬ್ಬರು ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಥಳಕ್ಕೆ ಹಾರೋಗೇರಿ ಪೊಲೀಸರು ಭೇಟಿ ನೀಡಿದ್ದು ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಡವರಿಗೆ ಅನ್ನಭಾಗ್ಯ ಯೋಜನೆ ಮುಟ್ಟಬೇಕು ಎಂದು ಜಾರಿಗೆ ತಂದರೆ ರಾಯಚೂರು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪರ್ ಅವರ ದುರಾಡಳಿತದಿಂದ ಬಡವರಿಗೆ ಮುಟ್ಟಬೇಕಾದ ಅಕ್ಕಿ ಕಡಿಮೆ ಮುಟ್ಟಿದರೆ ಇನ್ನುಳಿದ ಅಕ್ಕಿ ಕಾಳಸಂತೆಯ ಪಾಲಾಗುತ್ತಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಕೆ ಗುಡದಿನ್ನಿ ಗ್ರಾಮದಲ್ಲಿರುವ ನ್ಯಾಯಬೆಲೆ ಅಂಗಡಿ ಸಂಖ್ಯೆ 78-79 ಮತ್ತು ಶ್ರೀನಿವಾಸ ಕ್ಯಾಂಪ್ 109 ವರ್ತಕರು 5 ಕೆಜಿ ವಿತರಣೆ ಮಾಡದೆ ಬಡವರಿಗೆ ಮೋಸದಾಟ ಮಾಡುತ್ತಿದ್ದಾರೆ ಎಂದು ಸಿರ್ವಾರ ತಹಶೀಲ್ದಾರ್ ಅವರಿಗೆ ದೂರು ಸಲ್ಲಿಸಿದರೂ ಪ್ರಯೋಜನ ಇಲ್ಲವಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡ ಅಮರೇಶ್ ಕಾವಲಿ ಆರೋಪಿಸಿದ್ದಾರೆ. ಕೇಗುಡದಿನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 3 ನ್ಯಾಯಬೆಲೆ ಅಂಗಡಿ 78-79 ಮತ್ತು 109 ನ್ಯಾಯಬೆಲೆ ಅಂಗಡಿ ಮಾಲೀಕರು ಪಡಿತರ ವಿತರಣೆಯಲ್ಲಿ ಭಾಳ ಅವ್ಯವಹಾರಗಳನ್ನು ನಡೆಸ್ತಿದ್ದಾರೆ. ಅದನ್ನು ನಾವು ಪ್ರಶ್ನಿಸಿ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಪತ್ರವನ್ನು ದೂರಿನ ಮೂಲಕ ಸಲ್ಲಿಸಿರುತ್ತೇವೆ. ಅದರ ಬಗ್ಗೆ ಇವತ್ತಿನವರೆಗೂ ಇಲ್ಲಿಗೆ 4-5 ತಿಂಗಳು ಗತಿಸಿದರೂ ಕೂಡ ಯಾವುದೇ ರೀತಿಯಲ್ಲಿ ಫುಡ್ ಇನ್ಸ್ಪೆಕ್ಟರ್ ಕೂಡ ಬಂದಿಲ್ಲ, ಅವರ ಮಾಲೀಕರ ಮೇಲೆ ಯಾವುದೇ ರೀತಿಯಲ್ಲಿ ಕ್ರಮಗಳನ್ನು ವಹಿಸಿಲ್ಲ. ಅದಕ್ಕಾಗಿ ತಾವು ಈಗ ಏನಿದಿರಲ್ಲ ಡಿ ಡಿ ಕೃಷ್ಣಪ್ಪ ಅವರೇ, ದಯವಿಟ್ಟು ಇಲ್ಲಿ ಇರತಕ್ಕಂಥ ಪಡಿತರದಾರರಿಗೆ ನ್ಯಾಯವನ್ನು ಕೊಡಿಸಿ. ನೀವು ಸಂಬಳ ತಗೊಂತಿರೋದು ಏನಿದಿರಲ್ಲ ಸಾರ್ವಜನಿಕರಿಗೋಸ್ಕರನೇ, ಅದನ್ನು ನೀವು ನೆನಪಲ್ಲಿಟ್ಕೊಡಿ ಫಸ್ಟು. ಅದನ್ನು ಬಿಟ್ಟು ನೀವು ಎ ಸಿ ರೂಮಲ್ಲಿ ಕುಂತ್ಕೊಂಡು ನೀವು ಅಲ್ಲಿಂದನೇ ಯಾವುದೇ ರೀತಿ ಅಧಿಕಾರಿಗಳಿಗೆ ಕುಮ್ಮಕ್ಕ ಕೊಡದೆ ಇದನ್ನು ಸ್ವಲ್ಪ ಸಾರ್ವಜನಿಕ ಹಿತಾಸಕ್ತಿಯನ್ನು ಬಯಸಿ ತಾವುಗಳು ಬಂದು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಮಾಲೀಕರ ಮೇಲೆ ಕಾನೂನು ಕ್ರಮ ಜರುಗಿಸಿ ಆ ನ್ಯಾಯಬೆಲೆ ಅಂಗಡಿಗಳನ್ನು ಬೇರೆ ಇರತಕ್ಕಂಥ ಒಳ್ಳೆಯ ವ್ಯಕ್ತಿಗೆ ವರ್ಗಾವಹಿಸಿ. ಯಾಕಂದರೆ ಇಲ್ಲಿಗೆವರೆಗೂ ಅವ್ರ ನ್ಯಾಯಬೆಲೆ ಅಂಗಡಿ ಮಾಲೀಕರು ಇವತ್ತಿಗೂ ಕೂಡ ಸಾರ್ವಜನಿಕರಿಗೆ ರೆಸ್ಪಾನ್ಸ್ ಇಲ್ಲಂಗೆ ಬಂದ್ರೆ ಬರ್ರಿ ಬಿಟ್ರೆ ಬಿಡ್ರಿ, 3 ದಿನ ನಾವು ಮಾತ್ರ ಕೊಡೋದು ಅಂತ ಹೇಳಿ ಏಕವಚನದಲ್ಲಿ ವ್ಯಂಗ್ಯವಾಗಿ ಹೇಳ್ತಾರೆ. ನೀವು ಬಂದರೆ ಬರ್ಬೋದು ಬಿಟ್ರೆ ಬಿಡ್ಬೋದಂತ ಅದು ಕೂಡ ನನಗೆ ಅನುಭವ ಆಗಿದೆ. ನಾನೊಬ್ಬ ಸಂಘಟನೆಗಾರ, ನನಗೂ ಕೂಡ ಈ ಥರ. ರಾಯಚೂರು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಸಾಹೇಬ್ರೆ, ನಿಮ್ಮ ಇಲಾಖೆಯಲ್ಲಿ ಬಡವರಿಗೆ ಮುಟ್ಟಬೇಕಾದ ಪಡಿತರ ಅಕ್ಕಿ ಕಡಿಮೆ ಕೊಟ್ಟು ಇನ್ನುಳಿದ ಅಕ್ಕಿಯನ್ನ ಯಾರಿಗೆ ಮುಟ್ಟಿಸುತ್ತೀರಾ? ಕೆಗುಡದಿನ್ನಿ ಗ್ರಾಮದಲ್ಲಿ ಬಡವರಿಗೆ ಪಡಿತರ ಮುಟ್ಟಿಸದೆ ಈ ಮಾಫಿಯಾ ದಂಧೆಗೆ ಕೃಷ್ಣಪ್ಪ ಅವರ ಕೈವಾಡ ಇರುವ ಸಂಶಯ ವ್ಯಕ್ತವಾಗಿದೆ ಎಂದು ದಲಿತ ಸಂಘಟನಾಕಾರರ ಆರೋಪವಾಗಿದೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನವಿ. ಕಳ್ಳತನ ಪ್ರಕರಣದ ಆರೋಪದ ಹೆಸರಿನಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗುಲಿ ಠಾಣೆ ಪೊಲೀಸರು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಎಂದು ಬಂಧನಕ್ಕೆ ಒಳಗಾಗಿದ್ದ ಗುರುಮೂರ್ತಿ ಹಾಗೂ ಸಹೋದರರು ಆರೋಪಿಸಿದ್ದಾರೆ. ಗೋಣಿಕೊಪ್ಪ ಗ್ರಾಮದ ರಮೇಶ್ ಎನ್ನುವರ ಮನೆಯಲ್ಲಿ 1 ಲಕ್ಷ ಹಣ ಕಳವಾಗಿರುವ ಆರೋಪದ ಮೇಲೆ ಗುರುಮೂರ್ತಿ ವಿರುದ್ಧ ದೂರು ದಾಖಲಾಗಿದ್ದು ಸಹೋದರ ಹಾಗೂ ತಾಯಿ ಮಂಜಮ್ಮರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು. ಕಳ್ಳತನ ಸಂಬಂಧ ನೀಡಿದ ದೂರಿನ ನಂತರ ಯುವತಿ ವಿಚಾರ ಬೆಳಕಿಗೆ ಬಂದಿದ್ದು ದೂರುದಾರ ರಮೇಶ್ ಪುತ್ರಿಯೊಂದಿಗೆ ಗುರುಮೂರ್ತಿ ಸಲುಗೆಯಿಂದ ಇದ್ದಿದ್ದೇ ಬಂಧನಕ್ಕೆ ಕಾರಣವೆಂಬ ಮಾಹಿತಿ ಬೆಳಕಿಗೆ ಬಂದಿದೆ. ಇನ್ನು ಕಳ್ಳತನ ಆರೋಪದ ಮೇಲೆ ಬಂಧನ ಮಾಡಿದ್ದ ಆರೋಪಿಯನ್ನು ಸಬ್ ಇನ್ಸ್ಪೆಕ್ಟರ್ ಆದ ಅರ್ಜುನ್ ಗೌಡ ಅವರು ಮನೆ ಬಂದಂತೆ ತಿಳಿಸಿದ್ದಾರೆ ಎಂದು ಆರೋಪಿ ತಾಯಿ ಪೊಲೀಸರ ವಿರುದ್ಧ ಆರೋಪಿಸಿದ್ದಾರೆ. ನಂಗುಲಿ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅರ್ಜುನ್ ಗೌಡ ದೌರ್ಜನ್ಯದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗುರುಮೂರ್ತಿ ಹಾಗೂ ತಾಯಿ ಮಂಜಮ್ಮ ಆಗ್ರಹಿಸಿದ್ದಾರೆ. ಡೈರ್ ಒಂದು ತಪ್ಪ ಇನ್ನೆಲ್ಲ ಬಿಚ್ಚಿಬಿಟ್ಟಿದೆ ಸರ್. ನನಗೆ ನಿಕ್ಕರ್ ಹಾಕೊಂಡಿದ್ರೆ ನಿಕ್ಕರ್ ಕಟ್ಬಿಟ್ಟು ಡೈರಲ್ಲಿ ಇದ್ದು ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಹೊಡೆದಾಕಿದ್ರೆ ಸರ್. ನಾನು ಕಳ್ಳತನ ಮಾಡಿದ್ದೀನಿ ಅಂತ ಇದು ಸುಮ್ಮನೆ ಹೇಳಿರೋ ಸರ್. ನನ್ನ ಮೇಲೆ ಇಷ್ಟು ಲಕ್ಷ ಎತ್ಕೊಂಡು ಹೊಟ್ಟೋಗಿದ್ದಾನೆ ಮನೆಯಿಂದ ಅಂತ ಹೋಗ್ಬಿಟ್ಟು ಕರ್ಕೊಂಡು ಹೋಗಿ ಚೆನ್ನಾಗಿ ಹೊಡೆದಾಕಿರೋ ಸರ್. ಅವರು ನಮ್ಮೂರು ಪಕ್ಕವರು ಇದ್ದಾರೆ ಸರ್, ಅವ್ರ ಮನೆಯಿಂದ ಎತ್ಕೊಂಡು ಹೋಗಿದ್ದೀನಿ ಅಂತ ಅವರು ಹೇಳಿದ್ರು ಸರ್. ಪೊಲೀಸವ್ರು ಸ್ವಲ್ಪ ಇನ್ನೂ ಗೊತ್ತು ಸರ್ ಎಲ್ಲ ಅವ್ನ ಇನ್ನೂ ಹೇಳಿದ್ದಕ್ಕೆ ಇವ್ರು ಕರ್ಕೊಂಡು ಹೋಗಿ ಚೆನ್ನಾಗಿ ಹೊಡೆದಾಕಿದ್ದಾರೆ ಸರ್ ನನ್ನ.
ಗುರುವಾರ ಸಾಯಂಕಾಲ 3 ಗಂಟೆಗೆ ಕರ್ಕೊಂಡೋಗಿರೋ ಸರ್, ಗುಡ್ಪಲ್ಲಿಗೆ ಕರ್ಕೊಂಡೋಗಿ 6 ಗಂಟೆಯಲ್ಲಿ ಗುಡ್ಪಲ್ಲಿಗೆ ಹೋದ್ವಿ ಸರ್. ನಾವು ಎಷ್ಟು ಕಳ್ತನ ಮಾಡಿದ್ಯಾ, ಎಷ್ಟು ಬಂಗಾರ ಎತ್ಕೊ ಬಂದಿದ್ಯಾ, ಎತ್ಕೊ ಬಂದಿಲ್ಲ ಅಂದ್ರೆ ಸರ್ ಹೇಳಿದ್ರೆ ಸಾಕು ಸರ್, ಚೆನ್ನಾಗಿ ಹೊಡ್ದಾಗ್ತಾರೆ ಸರ್. ಮತ್ತೆ ಸರ್ ಎತ್ಕೊಂಡು ಹೋಗಿಲ್ಲ ಸರ್ ಅಂದ್ರೆ ಹೊಡ್ದಾಗ್ತಾರೆ ಸರ್. ಮತ್ತೆ ನೈಟ್ ಎಲ್ಲ ಅಲ್ಲೇ ಇಕ್ಕಿಸ್ಕೊಂಡು ಸರ್, 3 ಗಂಟೆಗೆ ಕರ್ಕೊ ಬಂದ್ರು ಸರ್ ಮನೆಗೆ. ಬೀರು ಎಲ್ಲ ಬಾಗಿಲೆಲ್ಲ ತಗೊಂಡ್ಬಿಟ್ಟು ಎಲ್ಲ ಬಿಚ್ಚಿ ನೋಡಿದೆ ಸರ್, ಇಲ್ಲ ಸರ್ ಇಲ್ಲ ಸರ್. ಮತ್ತೆ ನಾನು ಬೀಗ ಹಾಕ್ಕೊಂಡು ಮನೆ ಬೀಗ ಹಾಕ್ಕೊಂಡು ನಮ್ಮನ್ನು ನನ್ನನ್ನು ಕರ್ಕೊಂಡು ಹೋಗಿದ್ದೆ ಸರ್. ಕರ್ಕೊಂಡೋಗಿ ಅಲ್ಲೇ 3 ಗಂಟೆಯಲ್ಲಿ ಸ್ಟಾರ್ಟ್ ಮಾಡಿ ಸರ್, 4 ಗಂಟೆ 4:30 ಮತ್ತೆ ಚೆನ್ನಾಗಿ ಹೊಡೆದ್ರಿ, ಎಷ್ಟು ಕಳ್ತನ ಮಾಡಿದ್ದೆ ಹೇಳು ಹೇಳು ಅಂತ. ಚೆನ್ನಾಗಿ ಹೊಡೆದಾಕಿದ್ಮೇಲೆ ಮತ್ತೆ ಕಳಿಸಿಲ್ಲ ಸರ್ ಅವ್ರಿಗೆ, ಯಾರಿಗೂ ಗೊತ್ತಿಲ್ಲ ಸರ್ ಕರ್ಕೊಂಡೋಗಿರೋದು ಮನೆಯಲ್ಲಿ. ಮತ್ತೆ ಎರಡನೇ ಸಲ ಬರುವಾಗ ನಮ್ಮವ್ರು ನಮ್ಮಮ್ಮ ಹೋಗ್ಬಿಟ್ಟು ಟ್ರೈನ್ ಹತ್ರ ಹೋಗ್ಬಿಟ್ಟು ಎಲ್ಲ ಸರ್ ಹಿಂಗೆ ಕರ್ಕೊಂಡೋಗ, ನೀನು ವಾಪಸ್ ಬಂದಿಲ್ಲ, ಅವನು ಏನು ಮಾಡಿದ್ದಾರೆ ಅಂತ ಮಲ್ಲಿ. ಮತ್ತೆ ಹಂಗಂತ ಹೇಳ್ದೆ ಸರ್ ಅವರು, ಎಷ್ಟು ಕಳ್ತನ ಮಾಡಿದ್ಯಾ, ಎಷ್ಟು ಎತ್ಕೊ ಬಂದಿದ್ಯಾ ಹೇಳು ಹೇಳಿ, ನಿಂದ್ರೆ ಸಹಿಸ್ತೀನಿ ನಾನು. ಹೊಡ್ದಾಕಿದ್ರೆ ಚೆನ್ನಾಗಿ ಗುಬ್ಬಿ ಪಟ್ಟಣದ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಡಾಕ್ಟರ್ ಗುಬ್ಬಿ ವೀರಣ್ಣ ಟ್ರಸ್ಟ್ ದಶಮಾನೋತ್ಸವದ ಅಂಗವಾಗಿ ಜೀವಿತ ನಾಟಕೋತ್ಸವದಲ್ಲಿ ಬಳ್ಳಾರಿಯ ಸಿರಿಗೇರಿಯ ಧಾತ್ರಿ ರಂಗಸಂಸ್ಥೆಯಿಂದ ಅಕ್ಕ ನಾಗಲಾಂಬಿಕೆ ನಾಟಕ ಪ್ರದರ್ಶನ ನಡೆಯಿತು. 12ನೇ ಶತಮಾನದಲ್ಲಿನ ವಚನ ಚಳುವಳಿ, ಶರಣ ಸಾಹಿತ್ಯ, ಬಸವಣ್ಣ ಎಂಬ ಮಹಾನ್ ಮಾನವತಾವಾದಿಯ ವಿಚಾರಧಾರೆಗಳು, ಸಮಾಜದ ಪರಿಕಲ್ಪನೆ, ಸಾಮಾಜಿಕ ಕ್ರಾಂತಿ ಇಂದಿಗೂ ಪ್ರಸ್ತುತ ಸಮಾಜದಲ್ಲಿನ ಆದರ್ಶಗಳಾಗಿ ಉಳಿದಿವೆ. ಬಸವಣ್ಣನವರ ಲೋಕ ಕಲ್ಯಾಣ, ಬಸವಣ್ಣನ ವ್ಯಕ್ತಿತ್ವಕ್ಕೆ ಒಳಪನ್ನು ನೀಡುವಲ್ಲಿ ಬಸವಣ್ಣನವರ ಅಕ್ಕ ನಾಗಲಾಂಬಿಕೆಯ ಪಾತ್ರ ಗಮನಾರ್ಹವಾದದ್ದು. ಅವರ ಆದರ್ಶ ಬದುಕನ್ನು ಮತ್ತೊಮ್ಮೆ ನಾಟಕದ ಮೂಲಕ ಅನಾವರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಲಕ್ಷ್ಮಣ್ ದಾಸ್, ಎಚ್ಎಂ ರಂಗಯ್ಯ, ರಾಜೇಶ್ ಗುಬ್ಬಿ ಇನ್ನಿತರರು ಉಪಸ್ಥಿತರಿದ್ದರು. ಕನ್ನಡ ಶಾಲೆಗಳೆಂದರೆ ನನಗೆ ಅತಿಯಾದ ಪ್ರೀತಿ. ಕನ್ನಡ ಶಾಲೆಗಳು ಅಭಿವೃದ್ಧಿಯಾಗಬೇಕು, ಗ್ರಾಮೀಣ ಭಾಗದ ಮಕ್ಕಳು ಉನ್ನತ ಹುದ್ದೆಗೆ ಹೋಗುವಂತಾಗಬೇಕು ಎಂದು ದೇವನಹಳ್ಳಿಯಲ್ಲಿ ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ತಿಳಿಸಿದರು.
ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಂಡ್ಲು ಗ್ರಾಮದಲ್ಲಿ ಮೂರ್ತಿ ಪ್ರತಿಷ್ಠಾನದ ವತಿಯಿಂದ ಸುಮಾರು 2 ಕೋಟಿ ರೂ ವೆಚ್ಚದಲ್ಲಿ ಶಾಲಾ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಸುಧಾಮೂರ್ತಿ ಅವರು ಮಾತನಾಡಿ, ಶಾಲೆಯ ಹಳೆಯದಾಗಿದ್ದು ನೆಲ ಮಹಡಿ ಮತ್ತು ಮೊದಲ ಹಂತಸ್ತಿನ ಮಹಡಿಯನ್ನು ಕಟ್ಟಿಸಿಕೊಡಲಾಗುತ್ತಿದೆ. ಗ್ರಾಮಸ್ಥರ ಸಹಕಾರ ತುಂಬ ಚೆನ್ನಾಗಿದೆ. ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಶಾಲೆಗಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗಿದೆ. 80 ಗ್ರಂಥಾಲಯವನ್ನು ಕಟ್ಟಿಕೊಡಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳು ಉಳಿಯಬೇಕು ಎಂದರು. ನಮ್ಮ ಮೂರ್ತಿ ಪ್ರತಿಷ್ಠಾನದಿಂದ ನಾವಿಲ್ಲಿ ಇದು ಕಟ್ಟಿಸ್ತಿದ್ದೀವಿ. ಸ್ಕೂಲು ಹಳೆಯದಾಗಿದೆ ಬಿಲ್ಡಿಂಗು. ಆಮೇಲೆ ಅದನ್ನು 1+1 ಕಟ್ಟಿಸ್ತಾ ಇದ್ದೀವಿ. ಊರಿನವರು ಭಾಳ ಸಹಕಾರ ತೋರಿಸಿದ್ದಾರೆ. ನಮ್ಮ ಮತ್ತು ಕನ್ನಡ ಶಾಲೆ ಇದೆ, ನಂಗೆ ತುಂಬ ಪ್ರೀತಿ ಕನ್ನಡ ಶಾಲೆ ಅಂದರೆ. ಗೌರ್ಮೆಂಟ್ ಶಾಲೆ ಇದೆ ಅಂತ ನಾನು ಅದೇ ಥರ ಓದಿ ಬೆಳೆದಿದ್ದೀನಿ. ಅದಕ್ಕೆ ಇಲ್ಲೇ ಮಾಡೋಣ ಅಂತ ಸಂತೋಷದಿಂದ ಮಾಡ್ತೀವಿ. ಎಷ್ಟು ವೆಚ್ಚ ಅದು ಯಾಕೆ ಅಂತ ಅನ್ನಿಸ್ತೀವಿ? ನೀವು ವೆಚ್ಚ ಮಾಡಿದ್ದೀವಿ, ನಮ್ಮ ಹಕ್ಕನೇ ಇಲ್ಲ ಅಂತ. ಎಷ್ಟೋ ಮಾಡಿದ್ದೀವಿ ಅಂತ 1 ಕೋಟಿ 20 ಲಕ್ಷ ಎಷ್ಟು 1.5 ಕೋಟಿ ಎಷ್ಟು ಆಗ್ತದೆ ಅದು ನನಗೆ ನಮ್ಮ ರಮೇಶ್ ಅವರಿಗೆ ಗೊತ್ತು. ಇದೇ ಸಂದರ್ಭದಲ್ಲಿ ಜಾಲಿಗೆ ಗ್ರಾಮ ಪಂಚಾಯಿತಿ ಮತ್ತು ಊರಿನ ಮುಖಂಡರಿಂದ ಸುಧಾಮೂರ್ತಿ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ಕುಮಾರ್, ESM ಮಾಜಿ ಅಧ್ಯಕ್ಷ ಸೌಮ್ಯ ಬಾಬು, PDO ಪ್ರಕಾಶ್, ಸಮಾಜ ಸೇವಕ ತಿಂಡ್ಲು ಬಾಬು, ಗ್ರಾಮ ಪಂಚಾಯಿತಿ ಸದಸ್ಯೆ ಲಕ್ಷ್ಮಮ್ಮ ಕೆಂಪಣ್ಣ, VSSನ ಅಧ್ಯಕ್ಷ SRಾಜು, APMC ಅಧ್ಯಕ್ಷ ಮುನಿಶಾಮಪ್ಪ, ಕಾರ್ಯದರ್ಶಿ ವಿನೋದ್ ಕುಮಾರ್, ಶಾಲಾ ಮುಖ್ಯ ಶಿಕ್ಷಕ ನಾಗೇಶ್, ಊರಿನ ಗ್ರಾಮಸ್ಥರು ಇದ್ದರು. ಶಂಕರ್, ಅಮೋಕ್ TV, ದೇವನಹಳ್ಳಿ. ಕಾರು ಹಾಗೂ ಜಮೀನು ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ನಡೆದಿದ್ದು ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ದೇವನಹಳ್ಳಿ ತಾಲೂಕಿನ ಗೋಕೆರೆ ಗ್ರಾಮದಲ್ಲಿ ನಡೆದಿದೆ. ಕಳೆದ 3 ದಿನಗಳಿಂದೆ ಕಾರು ಹಾಗೂ ಜಮೀನು ವಿಚಾರಕ್ಕೆ ಗ್ರಾಮದ ಸಹೋದರರಾದ ಜಗದೀಶ್ ಮತ್ತು ಅಣ್ಣ ವೆಂಕಟೇಶ್ ನಡುವೆ ಗಲಾಟೆ ನಡೆದಿತ್ತು. ಇಬ್ಬರೂ ಒಟ್ಟು ಕುಟುಂಬವಿದ್ದಾಗ ತಮ್ಮನ ಹೆಸರಿನಲ್ಲಿ ಕಾರು ಖರೀದಿ ಮಾಡಿದ್ದರು. ಆದರೆ ಮದುವೆಯಾದ ನಂತರ ಅಣ್ಣ ತಮ್ಮಂದಿರು ಬೇರೆ ಬೇರೆಯಾಗಿದ್ದರು. ಈಗ ಕಾರನ್ನು ತಮ್ಮನೇ ಓಡಿಸುತ್ತಿದ್ದರ ಹಿನ್ನೆಲೆಯಲ್ಲಿ ಕಾರು ಕೊಡುವಂತೆ ಅಣ್ಣ ವೆಂಕಟೇಶ್ ಕೇಳಿದ್ದರು. ಆದರೆ ಕಾರು ಕೊಡಲ್ಲ ಅಂದಿದ್ದಕ್ಕೆ ಅಣ್ಣ ತಮ್ಮನ ನಡುವೆ ಕಿರಿಕ್ ನಡೆದಿದ್ದು ಈ ವೇಳೆ ಕೈನಲ್ಲಿದ್ದ ಪೆಟ್ರೋಲನ್ನು ತಮ್ಮನ ಮೇಲೆ ಹಾಕಿದ ಪರಿಣಾಮ ಬೆಂಕಿ ಹೊತ್ತಿಕೊಂಡು ಗಾಯಗೊಂಡಿದ್ದ ಸಹೋದರ ಜಗದೀಶ್ ಚಿಕಿತ್ಸೆ ಫಲಕಾರಿಯಾಗದೆ ಕಳೆದ ರಾತ್ರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರಿಂದ ಆರೋಪಿ ವೆಂಕಟೇಶ್ನನ್ನು ಬಂಧನ ಮಾಡಲಾಗಿದೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಡೇರಿಯ 12 ಮಂದಿ ನಿರ್ದೇಶಕರ ಸ್ಥಾನಗಳಿಗೆ ಗುರುವಾರ ಚುನಾವಣೆ ನಡೆದಿದ್ದು JDS ಬೆಂಬಲಿತ 7, ಕಾಂಗ್ರೆಸ್ ಬೆಂಬಲಿತ 3 ಹಾಗೂ ಪಕ್ಷೇತರರಾಗಿ 2 ನಿರ್ದೇಶಕರು ಚುನಾಯಿತರಾದರು. ಕಾಂಗ್ರೆಸ್ JDS BJP ಮೈತ್ರಿಯಾಗಿ ತಮ್ಮ ಬೆಂಬಲಿತ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ನಾಮಪತ್ರಗಳನ್ನು ಸಲ್ಲಿಸಲಾಗಿತ್ತು. JDS ಟೌನ್ ಅಧ್ಯಕ್ಷ CNarayanaswamy ಮಾತನಾಡಿ, 20 ವರ್ಷಗಳಿಂದ ನಿರಂತರವಾಗಿ ಸಹಕಾರಿ ಸಂಘವನ್ನು JDS ವಶಕ್ಕೆ ನೀಡಿದ್ದಾರೆ. ಉತ್ಪಾದಕರ ಹಿತದೃಷ್ಟಿಯಿಂದ ಸಂಘವನ್ನು ಲಾಭದಾಯಕವಾಗಿ ಮುನ್ನಡೆಸಿಕೊಂಡು ಹೋಗಬೇಕು ಎಂದರು. ಜೋರಾಗಿ ವಿಜಯಪುರ ಆರೋಪಕ ಸಹಕಾರ ಸಂಘದಲ್ಲಿ 7 ಜನ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. ಇನ್ನು ಒಬ್ಬ ಅಭ್ಯರ್ಥಿ ಬರೀ 4 ಕೋಟಿಯಿಂದ ಸೋತಿದ್ದಾರೆ. ಅದಕ್ಕೆ ವಿಷಾದ ಇರಲಿ, ಏನೋ ಸ್ವಲ್ಪ ಏರಿಪೇರುಗಳಾಗಿದೆ. ಇನ್ನೂ 3 ಜನ ಗೆಲ್ಲಬೇಕಾಗಿತ್ತು, ಕಾರಣಾಂತರಗಳಿಂದ ಇದಾಗಿದೆ. ಇವತ್ತು ಪಕ್ಷಕ್ಕೆ ವ್ಯಕ್ತಿ ಮುಖ್ಯ ಅಲ್ಲ, ಕಾರ್ಯಕರ್ತರು ಮುಖ್ಯ. 20 ವರ್ಷದಿಂದ JDS ಆಡಳಿತದಲ್ಲಿ ಇತ್ತು ಹಾಲು ಉತ್ಪಾದಕ ಸಹಕಾರ ಸಂಘ, ಅದನ್ನು ಉಳಿಸ್ಕೊಂಡಿರೋದಕ್ಕೆ ಎಲ್ಲ ಹಿಂದೆ ಮಾಜಿ ಅಧ್ಯಕ್ಷರುಗಳಿಗೆ, ಹಾಲಿ ನಿರ್ದೇಶಕರುಗಳಿಗೆ, ಈಗ ಚುನಾಯಿತ ಆಗಿರೋ ಪ್ರತಿನಿಧಿಗಳಿಗೆ, ಪುರಸಭಾ ಸದಸ್ಯರುಗಳು, ಸರ್ಕಾರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ, ಏನು ಪಕ್ಷಕ್ಕೆ ಪಕ್ಷ ಮುಖ್ಯ ಅಲ್ಲ, ಇವತ್ತು ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅನ್ನೋ ದೃಷ್ಟಿಯಿಂದ ಓಟ್ ಕೊಟ್ಟಿದ್ದಾರೆ. ಅವರಿಗೆ JDS ಪಕ್ಷದ ಅಧ್ಯಕ್ಷರಾಗಿ ತುಂಬೂರು ಕೃತಜ್ಞತೆಗಳನ್ನ ಹೇಳ್ತಾ ಇದ್ದಾರೆ. ಪಕ್ಷ ಪರವಾಗಿ ಹೇಳೋದು ಇಷ್ಟಪಡ್ತೀನಿ. ಇವತ್ತೇನಾದರೂ ವ್ಯಕ್ತಿಯಿಂದ ಹೋಗಿದ್ರೆ ಪಕ್ಷ ಇವತ್ತು ಗೆಲ್ತಾ ಇರಲಿಲ್ಲ. ಪ್ರತಿಯೊಬ್ಬರು ನಾನು ಪಕ್ಷ ದೇವೇಗೌಡರು ಕಟ್ಟಿದ ಪಕ್ಷ ನಾನು ಅಂತ ಕಾರಣಕರ್ತಂದ್ರೆ ಕೆಲವರು ಬರಲಿಲ್ಲ, ಆದರೂ ಪಕ್ಷಕ್ಕೆ ಪರೋಕ್ಷವಾಗಿ ಸಹಕಾರ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಏನು ಮುಂದೆ 20 ವರ್ಷದಿಂದ ಉಳಿಸ್ಕೊ ಬಂದಿದ್ದಾರೆ ಆರೋಪಕ್ಕೆ ಸಹಕಾರ ಸಂಘನ, ಮುಂದೇನು ಅದೇ ರೀತಿಯಾಗಿ ಅಭಿವೃದ್ಧಿಪರವಾಗಿ ಸಾಗಲಿ, ನಮ್ಮ ಉತ್ಪಾದಕ ಸಂಖ್ಯೆ ಮತ್ತು ಪಕ್ಷಕ್ಕೆ ಒಳ್ಳೆ ಹೆಸರು ತರಲಿ ಅಂತ ಹಾರೈಸ್ತೀನಿ. ಇವತ್ತೇನು ನಮಗೆ ಕೈ ಹಿಡಿದು ಮತದಾರರಿಗೆಲ್ಲರೂ. ರಾಜ್ಯ ಸರ್ಕಾರ ಪರಿಶಿಷ್ಟ ಜನಾಂಗದ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ SEP TSP ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದೆ ಎಂದು ಆರೋಪಿಸಿ ಜಿಲ್ಲಾ BJP ಘಟಕದ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದರು. BJP ಚಾಮರಾಜನಗರ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ CS ನಿರಂಜನ್ ಕುಮಾರ್ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರವು 5 ಗ್ಯಾರಂಟಿಗಳನ್ನು ಕೊಡುವ ಮೂಲಕ ರಾಜ್ಯದ ಬಡ ಜನರ ಮೂಲ ಆದಾಯವನ್ನು ದ್ವಿಗುಣಗೊಳಿಸುವುದಾಗಿ ಭರವಸೆ ನೀಡಲಾಗಿತ್ತು. ಗ್ಯಾರಂಟಿ ಯೋಜನೆಗಳಿಗೆ ಬಳಸಲಾಗುವ ಹಣವನ್ನು ಎಲ್ಲಿಂದ ತಂದು ಕೊಡುತ್ತೀರಾ ಎಂದು ಪ್ರಶ್ನಿಸಿದರು. ಹಿಂದುಳಿದಾಗೆ ಇರಬೇಕು, ಈ ತರದ ಒಂದು ಮನಸ್ಥಿತಿಯಲ್ಲಿ ಇರುವಂತ ಸಿದ್ದರಾಮಯ್ಯನವರು ಇವತ್ತು ಈ ರಾಜ್ಯವನ್ನ ಆಡಳಿತ ಮಾಡ್ತಿರುವಂತದನ್ನ ನಾವು ನೋಡ್ತಾ ಇದ್ವಿ. ಆದರೆ ದೌರ್ಭಾಗ್ಯ ಅಂದರೆ ಸಮಾಜ ಕಲ್ಯಾಣ ಸಚಿವರು ಇದನ್ನ ಒಪ್ಕೋಬಿಟ್ಟಿದ್ದಾರೆ. ಈಗ ಅವರು ವಿರೋಧ ಮಾಡಬೇಕಾದಂಥವ್ರು
ಇಲ್ಲಪ್ಪ ನನ್ನ ಜನಾಂಗಕ್ಕೆ ನಾನು ನ್ಯಾಯ ಕೊಡಬೇಕು ಅನ್ನೋ ಥರದಲ್ಲಿ ಹೇಳ್ಬೇಕಾದಂತ ಅವರೇ ಒಪ್ಕೊಂಡು ಎಸ್ ಸಿ ಪಿ ಟಿ ಎಸ್ ಅನುದಾನವನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಗ್ಯಾರಂಟಿ ಯೋಜನೆಗಳಿಗೆ ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದನ್ನು ನಾವು ಖಂಡಿಸ್ಬೇಕೋ ಬೇಡವ ಹೇಳಿ ಖಂಡಿಸ್ಬೇಕಾದಂಥದ್ದು. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ವಿಧಾನಸೌಧದ ಒಳಗಡೆಯೂ ಸಹ ವಿಧಾನಸೌಧದ ಒಳಗಡೆ ಇದನ್ನ ಹೋರಾಟವನ್ನು ಮಾಡ್ತಾ ಇದೆ. ಇವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಂದು ಏನು ಅನುದಾನವನ್ನು ಕಡಿತ ಮಾಡಿದೆ ಆ ವಿಚಾರವಾಗಿ ಇವತ್ತು ಅಲ್ಲಿ ಹೊರಗಡೆನೂ ಹೋರಾಟ ಮಾಡ್ತಿದೆ. ಇಡೀ ಜಿಲ್ಲೆಯಲ್ಲಿ ಎಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಇವತ್ತು ಹೋರಾಟವನ್ನು ಮಾಡ್ತಿರುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಕೈಗೆತ್ಕೊಂಡಿದೆ. ಅಂದರೆ ನಮ್ಮ ಉದ್ದೇಶ ಇರುವಂಥದ್ದು ಎಸ್ ಸಿ ಪಿ ಟಿ ಎಸ್ ಪಿ ಅಡಿಯಲ್ಲಿ ಇವತ್ತು ಜಾತಿ ಪಕ್ಷಗಳಿಗೆ ಅನುಕೂಲ ಮಾಡಿಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಇರುವಂಥದ್ದು. ಹಾಗಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ಇವತ್ತು ಏನೆಲ್ಲ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶೈಕ್ಷಣಿಕ ಕ್ರೀಡೆ ಹಾಗೂ ಆರೋಗ್ಯ ಸುಧಾರಣೆಗೆ ಪಣತೊಟ್ಟಿರುವ ಜೈಕುಮಾರ್ ಜೈ ಫೌಂಡೇಶನ್ ಮಂಚೇನಹಳ್ಳಿ ಭಾಗದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ, ನಂತರ ಮುದ್ದೇನಹಳ್ಳಿ ಸರ್ಕಾರಿ ಶಾಲೆಗೆ ಸುಣ್ಣ ಬಳಸುವ ಕಾರ್ಯದಲ್ಲಿ ಮುಂದಾಗಿದ್ದು ಶಾಲೆಗೆ ಸುಣ್ಣ ಬಣ್ಣ ಬಳಿಯುವ ಮೂಲಕ ಸಮಾಜ ಸೇವೆ ಮಾಡಲು ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜೈ ಫೌಂಡೇಶನ್ ಮೂಲಕ ಒಂದಿಷ್ಟು ಸಮಾಜ ಸೇವೆಗಳನ್ನು ಕೈಗೆತ್ತಿಕೊಂಡಿರುವ ಸಮಾಜ ಸೇವಕ ಜೈಕುಮಾರ್ ಬಾಗೇಪಲ್ಲಿಯಲ್ಲಿ ಒಂದಷ್ಟು ದಿನಗಳ ಕಾಲ ಸೇವೆ ಸಲ್ಲಿಸಿ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು ಮಂಚೇನಹಳ್ಳಿ ಭಾಗದ ಕೆಲವು ಸರ್ಕಾರಿ ಶಾಲೆಗಳಿಗೆ ಶೌಚಾಲಯ ಹಾಗೂ ಶಿಥಿಲಗೊಂಡ ಕೊಠಡಿಗಳ ದುರಸ್ತಿ ಜೊತೆಗೆ ಸುಣ್ಣ ಬಣ್ಣ ಹಾಕಿಸಿದ್ದು ಈಗ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟೂರು ಮುದ್ದೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಣ್ಣ ಬಣ್ಣ ಹಾಕಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ 23-24 ಶೈಕ್ಷಣಿಕ ವರ್ಷದಲ್ಲಿ ಈ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮಸ್ಥಳವಾದ ಮುದ್ದೇನಹಳ್ಳಿಯಲ್ಲಿ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕಾದಂತಹ ಇದು ಪ್ರಸಿದ್ಧ ತಾಣವಾಗೈತೆ. ಹಾಗಾಗಿ ಈ ಒಂದು ಶಾಲೆಗೆ ನಮ್ಮ ಎಸ್ ಡಿ ಎಂ ಸಿ ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಜೈ ಫೌಂಡೇಶನ್ನ ಜೈಕುಮಾರ್ ಅವರು ಈ ಒಂದು ಕೆಲಸವನ್ನು ಪೇಂಟು ಮತ್ತು ವರ್ಲಿ ಪೇಂಟಿಂಗ್ ಮತ್ತು ಗೋಡೆಗಳಿಗೆ ಮಾಡಿಕೊಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಅದರಿಂದ ನಮ್ಮ ಶಾಲೆಗೆ ಬರುವಂಥ ಎಲ್ಲ ಬಡ ಕುಟುಂಬದ ಹಳ್ಳಿ ಮಕ್ಕಳ ತುಂಬ ಉತ್ಸುಕದಿಂದ ಶಾಲೆಗೆ ಸಂತೋಷದಿಂದ ಬರೋದಕ್ಕೆ ತುಂಬ ಖುಷಿಯಾಗ್ತಿದೆ. ಇಂತಹ ಕೆಲಸ ಕಾರ್ಯಗಳನ್ನು ಇವರು ಇನ್ನೂ ಹೆಚ್ಚು ಹೆಚ್ಚಾಗಿ ಮಾಡಲಿ ಅಂತೇಳ್ಬಿಟ್ಟು ಅವರನ್ನು ಬೇಡ್ಕೊಂತೀವಿ. ಖಾಸಗಿ ಶಾಲೆಗಳಿಗಿಂತ ನಿಮ್ಮ ಶಾಲೆ ಕೂಡ ಚೆನ್ನಾಗಿ ಕಾಣುತ್ತೆ ಅನ್ನೋದು ಚೆನ್ನಾಗಿ ಕಾಣ್ತೈತೆ. ಯಾಕಂದರೆ ಖಾಸಗಿ ಶಾಲೆಗಿಂತ ನಮ್ಮ ಶಾಲೆಗೆ ಇನ್ನೂ ಹೆಚ್ಚು ಮಕ್ಕಳು ಬರೋದಕ್ಕೆ ಇದು ಅವ್ರಿಗೆ ಪ್ರೋತ್ಸಾಹದಾಯಕವಾಗ್ತೈತೆ. ಮತ್ತು ಪೋಷಕರು ಇದರಿಂದ ಹೆಚ್ಚು ಉತ್ಸುಕರಾಗಿ ತಮ್ಮ ಮಕ್ಕಳನ್ನು ಇಲ್ಲಿ ಕಳಿಸೋದಕ್ಕೆ ಹಾಜರಾತಿ ಉತ್ತಮ ಆಗ್ತೈತೆ. ಹಾಗೆ ಶೈಕ್ಷಣಿಕ ದೃಷ್ಟಿಯಿಂದನೂ ಸಹ ಇದು ತುಂಬ ಉತ್ತಮವಾಗಿರ್ತೈತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ನನ್ನ ಹೆಸರು ಪಾರ್ವತಮ್ಮ. ಈ ಒಂದು ಜಿ ಎಚ್ ಬಿ ಎಸ್ ಮುದ್ದೇನಹಳ್ಳಿಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಶಾಲೆಗೆ ಸುಣ್ಣ ಬಣ್ಣದ ಜೊತೆಗೆ ಹೊರಗಡೆ ಗೋಡೆಗೆ ಕವಿಗಳ ಭಾವಚಿತ್ರ, ಸಂವಿಧಾನ ಪೀಠಿಕೆ, ರಾಷ್ಟ್ರ ನಾಯಕರ ಬಣ್ಣದ ಭಾವಚಿತ್ರಗಳ ಬಿಡಿಸುವ ಕಾರ್ಯದ ಮೂಲಕ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ಭಿನ್ನವಾಗಿ ಕಾಣಬೇಕು ಎನ್ನುವ ಹಂಬಲ ಜೈಕುಮಾರ್ ಅವರದ್ದು. ಇವರ ಸಮಾಜ ಸೇವೆಗೆ ಈ ಗ್ರಾಮದ ಮುಖಂಡರು, ಪಂಚಾಯಿತಿ ಸದಸ್ಯರು ಕೈಜೋಡಿಸಿ ಶುಭ ಕೋರಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.